श्री गुरुभ्यो नमः। नमस्कार स्नेहितरे, परमात्मा यारु, परमात्मन महिमेगळु एनु, परमात्मनिगे मुप्पिल्ल, परमात्मनिगे हुट्टिल्ल, परमात्मनिगे साविल्ल, परमात्मनिगे ಶರೀರವಿಲ್ಲ, ಪರಮಾತ್ಮನಿಗೆ ಅಂಗವಿಲ್ಲ, ಪರಮಾತ್ಮನಿಗೆ ಶತ್ರುಗಳಿಲ್ಲ, ಪರಮಾತ್ಮನಿಗೆ ಅಂತ್ಯವಿಲ್ಲ, ಪರಮಾತ್ಮನಿಗೆ ವಿನಾಶವಿಲ್ಲ, ಪರಮಾತ್ಮನಿಗೆ ಚ್ಯುತಿ ಇಲ್ಲ, ಪರಮಾತ್ಮನಿಗೆ ಆದಿ ಅಂತ್ಯವಿಲ್ಲ, ಪರಮಾತ್ಮನು ಯೋನಿಜನಲ್ಲ, ಪರಮಾತ್ಮನು ಭೇದ್ಯನಲ್ಲ, ಪರಮಾತ್ಮನು ಭೋಕ್ತನಲ್ಲ, ಪರಮಾತ್ಮನು ಹಿಂಸಕನಲ್ಲ, ಪರಮಾತ್ಮನು ವ್ಯಕ್ತನಲ್ಲ, ಪರಮಾತ್ಮನು ದೃಶ್ಯನಲ್ಲ, ಪರಮಾತ್ಮನು ಗೋಚರನಲ್ಲ, ಪರಮಾತ್ಮನು ಜಡವಲ್ಲ, ಪರಮಾತ್ಮನು ಜೀವಿಯಲ್ಲ, ಪರಮಾತ್ಮನು ಕಾಲಾತೀತ, ಪರಮಾತ್ಮನು ಪ್ರಕೃತಿ ಜನ್ಯನಲ್ಲ, ಪರಮಾತ್ಮನು ಜ್ಞಾನಗಮ್ಯ, ಪರಮಾತ್ಮನು ಜ್ಞಾನಸಾಗರ, ಪರಮಾತ್ಮನು ಗುಣಸಾಗರ, ಪರಮಾತ್ಮನು ಶಾಂತಿ ಸಾಗರ, ಪರಮಾತ್ಮನು ಕರುಣಾಸಾಗರ, ಪರಮಾತ್ಮನು ದಯಾಸಾಗರ, ಪರಮಾತ್ಮನು ಮೂರು ಲೋಕದ ಒಡೆಯ, ಪರಮಾತ್ಮನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಹಾಗಾದರೆ ಆ ಪರಮಾತ್ಮ ಯಾರು? ದಶಾವತಾರದಲ್ಲಿ ಅತ್ಯಂತ ಮುಖ್ಯ ಅವತಾರವಾಗಿರುವ ಕೃಷ್ಣನ ಅವತಾರದಲ್ಲಿ ಈ ಎಂಬ್ಲ ಅಂಶಗಳನ್ನು ನಮಗೆ ತೋರಿಸಿಕೊಟ್ಟಂಥ ಕೃಷ್ಣ ಪರಮಾತ್ಮನೇ ನಿಜವಾದ ಪರಮಾತ್ಮ. ನಮ್ಮ ಜೀವನಕ್ಕೆ ಅತ್ಯಂತ ಸನಿಹ ಆಗಿರುವಂಥ ಭಗವಂತ ನಮ್ಮನ್ನೆಲ್ಲರನ್ನೂ ಕಾಪಾಡಲಿ. ಜೈ ಶ್ರೀಕೃಷ್ಣ.